ಪುತ್ತೂರಿನಲ್ಲಿ ಜನವರಿ 28 ರ ಕಂಬಳದಲ್ಲಿ ನಡೆದಿದೆ ಎನ್ನಲಾದ ಅಸಭ್ಯ ವರ್ತನೆ ಪ್ರಕರಣಕ್ಕೆ ಸಂಬಂಧಿಸಿದ ಕಂಬಳ ಸಮಿತಿಯವರು ಮಹತೋಬಾರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಮೊರೆ ಹೋಗಿದ್ದು ದೇವರ ನಡಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಏಕಾದಶ ರುದ್ರ ಸೇವೆ ಸಂಕಲ್ಪ ಮಾಡಿದ್ದಾರೆ ಅವರು ಮಹಾಪೂಜೆಗೆ ಮುನ್ನ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ನೇತೃತ್ವದ ತಂಡ ನಡಿಯಲ್ಲಿ ನಿಂತು ಪ್ರಾರ್ಥನೆಯನ್ನ ಸಲ್ಲಿಸಿದರು ಕಂಬಳಗದ್ದೆಯಲ್ಲಿ ನಟಿಯೊಬ್ಬಳ ಜೊತೆ ಯಾರೋ ವ್ಯಕ್ತಿ ಅಸಭ್ಯ ವರ್ತನೆ ಮಾಡಿದ್ದಾನೆ ಎನ್ನಲಾದ ಆರೋಪಕ್ಕೆ ಸಂಬಂಧಿಸಿ ಫೋಟೋ ವಿಡಿಯೋ ವೈರಲ್ ಮಾಡಲಾಗ್ತಾ ಇದೆ ಕಂಬಳ ಸಮಿತಿಯನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವ ಯತ್ನ ಮಾಡಲಾಗ್ತಿದೆ ನಮಗೆ ಮಹಾಲಿಂಗೇಶ್ವರ ಸಾನ್ನಿಧ್ಯವೇ ನ್ಯಾಯಾಲಯ ದೇವರು ನಮಗೆ ನ್ಯಾಯ ನೀಡಬೇಕು ಎಂದು ಪ್ರಾರ್ಥಿಸಿದರು ಸನ್ನಿಧಿಯಲ್ಲಿ ಸುಮಾರು 30 ವರ್ಷಗಳಿಂದ ಕಂಬಳ ನಡೀತಾ ಇದೆ ಕಂಬಳ ಈ ವರ್ಷ 30ನೇ ವರ್ಷದ ಕಂಬಳ ಬಹಳ ವಿಜೃಂಭಣೆ ಅಂದ್ರೆ ಬಹುಶಃ ಒಂದೊಂದು ತರ ಐತಿಹಾಸಿಕವಾಗಿ ನಡೆದಿದೆ ಆದರೆ ಮರುದಿನದಿಂದ ಏನೋ ಅಪಸ್ವರಗಳು ಬೇಡದ್ದೆಲ್ಲ ಅಶ್ಲೀಲವಾಗಿ ಬರಿತಾ ಇದ್ದಾರೆ ಅದು ಒಬ್ಬರಿಂದ ಒಬ್ಬರಿಗೆ ಹೋಗಿ ಒಂಥರ ನಮಗೊಂದು ನಮ್ಮನೆ ಕಿರಿಕಿರಿ ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದಂತಹ ಕಾರ್ಯಕ್ರಮ ಯಾರು ಯಾರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅವರನ್ನು ಕಳಿಸಿ ಊಟ ಮಾಡಿಸಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡುವವರೆಗಿಂದು ಕಂಬಳ ಸಮಿತಿಯವರದ್ದು ಜವಾಬ್ದಾರಿ ಅಷ್ಟನ್ನು ಮಾಡಿದ್ದೇವೆ ಅದರ ಮೇಲೆ ಏನೋ ಆಗಿದೆ ಅಂತೇಳಿ ಮರುದಿನದಿಂದ ಹೋಗಿ ಹೋಗಿ ಅದು ಯಾವುದೋ ಒಂದು ಉದ್ದೇಶ ಇಟ್ಟು ಮಾಡಿದ ಹಾಗೆ ಕಾಣ್ತಾ ಇದೆ ಯಾಕಂದರೆ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ ಜಗಳ ಆದರೆ ಅಥವಾ ಅಸಭ್ಯವಾಗಿ ನಡೆದರೆ ಅವರಿಗೆ ಕ್ಷೇಮ ಇಲ್ಲ ಅಂತ ಎಲ್ಲ ಜನರ ಬಾಯಲ್ಲಿ ಬರುವಂತಹ ಮಾತುಗಳು ಅಂತಹ ಸಂದರ್ಭದಲ್ಲಿ ಇಲ್ಲಿ ಮಾಲಿಂಗೇಶ್ವರನಿಗೆ ಪ್ರಾರ್ಥನೆ ಮಾಡಿ ನಮ್ಮ ಉಳ್ಳಾಲ್ದಿಯ ಪ್ರಸಾದ ತಗೊಂಡು ಕಾಣತ್ತೂರಿಂದು ತಗೊಂಡು ಧರ್ಮಸ್ಥಳದ್ದು ಎಲ್ಲ ಪ್ರಸಾದವನ್ನು ಹಾಕಿ ಪ್ರಾರಂಭ ಮಾಡಿದ ಈ ಕಂಬಳಕ್ಕೆ ಅವಮಾನ ಮಾಡುವುದಕ್ಕಾಗಿ ಕಂಬಳ ಸಮಿತಿಯನ್ನು ಅದಕ್ಕೆ ಜೋಡಿಸಿ ಯಾರು ಅಪಪ್ರಚಾರ ಮಾಡ್ತಾರ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಥವಾ ಅವರಿಗೆ ಆ ಮಾಲಿಂಗೇಶ್ವರನೇ ಏನಾದರೂ ಮಾಡಿ ನಮಗೆ ನಾವು ಮಾಡೋ ಹಾಗಿಲ್ಲ ಕಂಬಳ ಸಮಿತಿ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ಪ್ರಾರ್ಥನೆ ಮಾಡಿದರು ಕಂಬಳ ಸಮಿತಿಯ ಪ್ರಮುಖರಾದ ದಿನೇಶ್ ಕುಲಾಲ್ ಪಿಬಿ ಪಂಚಗುಡ್ಡೆ ಈಶ್ವರ್ ಭಟ್ ನಿರಂಜನ್ ರೈ ಮಠಂದ ಬೆಟ್ಟು ಶಿವರಾಮ್ ಆಳ್ವ ಭಾಗ್ಯೇಶ್ ರೈ ಕೃಷ್ಣ ಪ್ರಸಾದ್ ಆಳ್ವ ದುರ್ಗಾ ಪ್ರಸಾದ್ ರೈ ಕುಮ್ರಾ ಶಶಿಕಿರಣ್ ರೈ ನವೀನ್ ಚಂದ್ರ ನಾಯಕ್ ಕಂಪ ಸುಧಾಕರ್ ನಾಯಕ್ ಜಯಪ್ರಕಾಶ್ ಬನ್ನಾರು ಧೀರಜ್ ಗೌಡ ಸೇರಿದಂತೆ ಮೊದಲಾದವರು ಈ ವೇಳೆ ಪಾಲ್ಗೊಂಡಿದ್ದರು